Hello my dear friends, welcome to my channel. So, ivattina namma recipe enappa anta nimge nortidrene gotagutte, ondu super and tasty adantaha mutton sambar. Neeveste varieties of mutton sambar tindidru, but ee taste antu tindirakke sadhyane illa, astu tasty agirutte ee mutton sambaru. So, ee ondu simple agi tasty agi navu idanna maneyalli yav reethi maadkododu anta nodkonbarana. Already nanu tumba varieties of mutton sambar ana nim jothe share maadidini. Kandita videos na yaradru nodillandre nodi ee video nimge ishta agiddalli one like kottu subscribe maadkoli. So nortidirala eshtu thickada ondu sambaru. So mutton sambar jothe ee reethi bisi bisi muddena combination maadi tintidre super agirutte, illa chapati parota ella sakkatagirutte, dosegu excellent agirutte ee mutton sambaru. But idanna madodakkunu aste easy agi nodi eshtu chenagide sambar thickagi ಅಂದರೆ ತುಂಬ ಥಿಕ್ನೆಸ್ ಬರಬಾರ್ದು ಸಾಂಬಾರ್ ಮಟನ್ ಸಾಂಬಾರು ಯಾವಾಗಲೂ ಒಂದು ಮೀಡಿಯಮ್ ಆಗಿ ನೋಡಿ ಮಟನ್ ಎಲ್ಲ ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಬೆಂದಿರುತ್ತೆ ಈ ಮಟನ್ನು ಈಸಿಯಾಗಿ ಬೇಯೋದಕ್ಕೆ ನಾನೊಂದು ಸಿಂಪಲ್ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸೊ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಇದನ್ನು ಮಾಡೋದಕ್ಕೆ ನೋಡಿ ಮೊದಲಿಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸೈಜ್ ಟೊಮೊಟೊನ ಜಾಸ್ತಿ ಹಾಕಲ್ಲ ನಾವು ನಾನ್ ವೆಜ್ಗೆ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಹಾಕ್ಕೋಬಹುದು ಒಂದು ಮೂರು ಹಸಿಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 2 inches ಚಕ್ಕೆ ಮತ್ತು ಒಂದು 4-5 ಲವಂಗ ತೊಗೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಾವು ಯಾವುದೇ ಮಸಾಲೆನ ಹಸಿಯಾಗಿ ರುಬ್ಬಿ ಮಾಡೋದಕ್ಕೂ ಮತ್ತು ಫ್ರೈ ಮಾಡಿ ರುಬ್ಬಿ ಮಾಡೋದಕ್ಕೂ ತುಂಬ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಹಸಿಯಾಗಿ ರುಬ್ಬಿ ಮಾಡಿದ್ರೆ ಅದಕ್ಕೆ ಟೇಸ್ಟ್ ಇರಲಿ ಫ್ರೈ ಮಾಡೋದ್ರಿಂದ ಡಬಲ್ ಆಗುತ್ತೆ ಅದರ ಟೇಸ್ಟು ನೋಡಿ ಇವಾಗ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡೆ ಸ್ವಲ್ಪ ಹೊಟ್ಟೆ ಸಮೇತನೇ ತೊಗೊಳ್ತೀನಿ ನಾನ್ ವೆಜ್ಗೆಲ್ಲ ಮತ್ತು ಒಂದು 3-4 inches ಶುಂಠಿ ತೊಗೊಂಡಿದ್ದೀನಿ ನಾನು ಇವಾಗ 1 kg ಮಟನ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಈ ಮಟನ್ ಸಾಂಬಾರ್ಗೆ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಮತ್ತು ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು ಅದಕ್ಕೆ ಈಕ್ವಲಾಗೂ ಅಥವಾ ಅರ್ಧನೂ ತೊಗೋಬಾರ್ದು ಸ್ವಲ್ಪ ಕಡಿಮೆನೇ ತೊಗೋಬೇಕಾಗುತ್ತೆ ನೋಡಿ 1 tablespoonಷ್ಟು ಗಸಗಸೆ ತೊಗೊಂಡಿದ್ದೀನಿ ನಾನು ಇದಕ್ಕೆ 1 tablespoonಷ್ಟು ಗಸಗಸೆ ಹಾಕಿ ಇದಕ್ಕೆ ಇದೇ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು 4-5 ಗೋಡಂಬಿನ ತಗೊಂಡಿದ್ದೀನಿ ಇದಕ್ಕೆ ಒಳ್ಳೆ ಫ್ಲೇವರ್ ಅಂದರೆ ಈ ಸಾಂಬಾರ್ಗೆ ಈ ಗೋಡಂಬಿನೇ ಗೋಡಂಬಿ ಹಾಕ ತಕ್ಷಣ ನಿಮಗೆ ಸಾಂಬಾರ್ ಟೇಸ್ಟು ಡಬಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಫ್ರೆಶ್ ಆದಂತಹ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಹಸಿ ಕೊಬ್ಬರಿ ಕೆಲವ್ರಿಗೆ ಉಳಿಸ್ಕೊಳ್ಳುತ್ತೆ ಇಷ್ಟ ಆಗಲ್ಲ ಅನ್ನೋರು ಬೇಕಾದರೆ ಸ್ವಲ್ಪ ಒಣ ಕೊಬ್ಬರಿನೂ ಸೇರಿಸ್ಕೋಬಹುದು ಮೀಡಿಯಮ್ ಆಗಿ ಆರಿಸಿರ್ತಿರಲ್ಲ ಆ ಥರ ಕೊಬ್ಬರಿ ಸೇರಿಸ್ಕೋಬಹುದು ನಂತರ ಕೊತ್ತಂಬರಿ ಪುದೀನ ಎರಡೂ ಸೇರಿ ಒಂದು ಇಡಿಯಷ್ಟು ತಗೊಂಡು ಸೊ ಅದನ್ನು ಸಮೇತ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಸಿಯಾಗಿ ರುಬ್ಬೋದಕ್ಕಿಂತ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ ಕೊತ್ತಂಬರಿ ಪುದೀನ ನೋಡಿ ಇವಾಗ ನಾನು ಇದೆಲ್ಲ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಇದು ಸ್ಟವ್ ಇವಾಗ ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಗ್ಯಾಸ್ಟಿಕ್ಕು ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡಿ ಒಣಮೆಣಸಿನ್ಕಾಯಿನೇ ಇನ್ನೊಂದು 2 ಒಣಮೆಣಸಿನ್ಕಾಯಿಯೇ ಇದಕ್ಕೆ ಸೇರಿಸ್ಕೋಬಹುದು ನೋಡಿ ಇವಾಗ ಇದೆಲ್ಲ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇದೆಲ್ಲ ತಣ್ಣಗಾದ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಕೆಲವೊಂದು ಸಾಂಬಾರ್ಗಳಿಗೆಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡ್ಕೊಳ್ಳಲ್ಲ ಈ ರೀತಿ ಸಾಂಬಾರ್ಗೆ ಇದಕ್ಕೆ ಫ್ರೈ ಮಾಡ್ಕೊಳ್ತೀವಿ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ತೊಗೊಂಡು ಇವಾಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಒಂದು 2 tablespoonಷ್ಟು ಎಣ್ಣೆನ ಸೇರಿಸಿ ಒಂದು ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ನಾನ್ ವೆಜ್ಗೆ ಸಾಂಬಾರ್ಗೆ ಒಂದು ಒಳ್ಳೆ ಫ್ಲೇವರೂ ಬರುತ್ತೆ ನೋಡಿ ಇವಾಗ ಅದಕ್ಕೆ ಒಂದು ನಾನು ತೊಗೊಂಡಂತಹ 1 kg ಮಟನನ್ನು ಸೇರಿಸಿ ಜಸ್ಟ್ 1-2-3 ನಿಮಿಷ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ಅದು ನೀರಿನಂಶವನ್ನೆಲ್ಲ ಬಿಟ್ಕೊಳ್ಳುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸಿಲ್ಲ ನೋಡಿ ಆದರೂ ಎಷ್ಟು ನೀರಿನಂಶ ಬಿಟ್ಕೊಂಡಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಉಪ್ಪನ್ನು ಹಾಕಿ 1-2-3 ನಿಮಿಷ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮಟನ್ ಬೇಗ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಬೇಯುತ್ತೆ ಉಪ್ಪಾಕಿ 1-2-3 ನಿಮಿಷ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೋಡಿ ನೀರಿನಂಶ ಎಲ್ಲ ಅದಾಗಿ ಆಚೆಗೆ ಬರ್ತಿದೆ ಮತ್ತು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಆಗುತ್ತೆ ಮಟನ್ ನಿಮಗೆ ನೋಡಿ ಇವಾಗ ಒಂದು ಸ್ವಲ್ಪ ರುಚಿಗೆ ಅರಿಶಿನನ ಸೇರಿಸ್ಕೊಂಡೆ ನಾನು ಅದು ನಾನ್ ವೆಜ್ ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಲೇಬೇಕು ಅದರಿಂದ ಒಂದು ಸ್ವಲ್ಪ ಅರಿಶಿನನ ಸೇರಿಸ್ಕೊಂಡು ಈ ಸ್ಟೆಪ್ಪಲ್ಲಿ ನಾವು ರುಬ್ಕೊಂಡಂತಹ ಮಸಾಲನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಯಾವಾಗಲೂ ಒಂದು ಕ್ರೀಮ್ ಪೇಸ್ಟ್ ಥರ ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗೆಲ್ಲ ಅದರಿಂದ ನೋಡಿ ಇವಾಗ ಇದಕ್ಕೆ ನಾನು ಜಾಸ್ತಿ ನೀರು ಹಾಕೋಕ್ಕೋಗಲ್ಲ
ಒಂದು ಮೀಡಿಯಮ್ಮಾಗಿ ತಗೊಳ್ತೀನಿ. ನಂತರ ಧನಿಯಾ ಪೌಡರ್ ನೋಡಿ, ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಾನು ಧನಿಯಾ ಪೌಡ್ರನ್ನ ತಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಯಾಕೆಂದರೆ ಆಲ್ರೆಡಿ ನಾವು ಮೆಣಸಿನಕಾಯಿನ ಯೂಸ್ ಮಾಡಿರೋದ್ರಿಂದ ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ತಗೊಂಡು, ಧನಿಯಾ ಪೌಡ್ರೂ ಈ ಸಾಂಬಾರಿಗೆ ಜಾಸ್ತಿ ಬೇಕಾಗಿಲ್ಲ, ಜಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಟ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಅದು ನೀರನ್ನು ಮಾತ್ರ ನಾನು ಸೇರಿಸ್ತೀನಿ, ಎಕ್ಸ್ಟ್ರಾ ನೀರೆಲ್ಲ ಇದಕ್ಕೇನು ಸೇರಿಸಲ್ಲ. ಸೊ ಒಂದು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರಿನಂಶನೂ ಬಿಟ್ಕೊಳ್ಳುತ್ತೆ ಕುಕ್ಕರಲ್ಲಿ ಸಾಂಬಾರು, ಅದರಿಂದ ಗಟ್ಟಿಯಾಗಿ ಈ ರೀತಿ ಕಲಸಿ ತಗೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಒಂದು ಸತಿ ಜಸ್ಟ್ ಉಪ್ಪನ್ನು ಚೆಕ್ ಮಾಡಿಕೊಂಡು ನಾನು ಇದನ್ನು ಜಸ್ಟ್ ಒಂದು ಎರಡು ವಿಸಲ್ ಹಾಕ್ಸ್ಕೊಳ್ತೀನಿ ಅಷ್ಟೇ, ಯಾಕೆಂದರೆ ಮಟನ್ ಆಲ್ರೆಡಿ ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಅದರಿಂದ ಒಂದು ಎರಡು ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಎರಡು ವಿಸಲ್ಗೆ ನಮಗೆ ಸಾಂಬಾರು ರೆಡಿ ಆಗಿರುತ್ತೆ. ನೀವು ಮಟನ್ ನೋಡ್ಕೊಳ್ಳಿ, ಬಲ್ತಿದ್ರೆ ಇನ್ನೂ ಒಂದು ಎರಡು ವಿಸಲ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಇದು ಎಳೆ ಮಟನ್ ತಂದಿದ್ದರು ಆದಷ್ಟು, ಅದರಿಂದ ಜಸ್ಟ್ ಎರಡು ವಿಸಲ್ಗೆ ಇದು ಚೆನ್ನಾಗಿ ಬೆಂದಿರುತ್ತೆ ಅಂತ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ನಮಗೆ ಈ ಸಾಂಬಾರು ಆಗುತ್ತೆ, ಮತ್ತು ಆರಾಮಾಗಿ ಬ್ಯಾಚುಲರ್ಸ್ ಸಮೇತ ಈ ಸಾಂಬಾರನ್ನ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಮಾಡಿರೋ ಮಟನ್ ಸಾಂಬಾರುಗಳನ್ನು ಒಂದ್ಸತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ನ್ಯೂ ಯೂಟ್ಯೂಬರ್ಸ್ ಆಲ್ಸೋ. ಸೊ ಪ್ರತಿಯೊಬ್ಬರು ಹೊಸದಾಗಿ ಬರೋ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬು ನಮಗೆ ತುಂಬ ಅಂದರೆ ತುಂಬ ಮೋಟಿವೇಶ್ ಆಗಿರುತ್ತೆ, ಮತ್ತು ತುಂಬ ಖುಷಿನೂ ಕೊಡುತ್ತೆ. ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡೋದನ್ನು ಮಿಸ್ ಮಾಡಬೇಡಿ. ಮತ್ತು ನೋಡ್ತಿದ್ದೀರಲ್ಲ, ಬಿಸಿ ಬಿಸಿ ಮಟನ್ ಸಾಂಬಾರು ರೆಡಿಯಾಗಿದೆ, ಅದ್ರ ಜೊತೆ ಒಂದು ಸೂಪರ್ ಆದಂತಹ ರಾಗಿ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಿದ್ರೆ ಅಂತೂ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ನೋಡಿ, ಮಟನ್ನು ಸಾಫ್ಟಾಗಿ ಬೆಂದಿದೆ, ಅಷ್ಟು ಟೇಸ್ಟಿಯಾಗಿಯೂ ಇರುತ್ತೆ. ಸೊ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.